ರಾಜ್ಯದ ಬೊಕ್ಕಸಕ್ಕೆ ಅತಿ ಹೆಚ್ಚು ಆದಾಯ ತಂದುಕೊಡುವ ರಾಜಧಾನಿ ಬೆಂಗಳೂರಿಗೆ ಕುಮಾರಸ್ವಾಮಿ ಅವರು ತಮ್ಮ ಬಜೆಟ್ನಲ್ಲಿ ಅನುದಾನ ಕೊಡುಗೆ ಪ್ರಕಟಿಸಿದ್ದಾರೆ. ಕಳೆದ ಬಜೆಟ್ನಲ್ಲಿ ಹಾಸನ, ಮಂಡ್ಯ, ರಾಮನಗರ ಜಿಲ್ಲೆಗಳನ್ನು ಮಾತ್ರ ಗಮನದಲ್ಲಿಟ್ಟುಕೊಂಡು ಹಲವು ಯೋಜನೆಗಳನ್ನು ರೂಪಿಸಿದ್ದ ಕುಮಾರಸ್ವಾಮಿ ಈ ಬಾರಿ ಪ್ರತಿಯೊಂದು ಜಿಲ್ಲೆಗೂ ಅನುದಾನ ನೀಡಲು ಯತ್ನಿಸಿದ್ದಾರೆ. ಕೇವಲ ರಾಮನಗರ, ಮಂಡ್ಯ ಹಾಗೂ ಹಾಸನ ಜಿಲ್ಲೆಗೆ ಸೀಮಿತವಾದ ಬಜೆಟ್ ಎಂಬ ಅಪವಾದದಿಂದ ಹೊರಬರಲು ಯತ್ನಿಸಿರುವ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಪ್ರತಿಯೊಂದು ಜಿಲ್ಲೆಗೂ ಒಂದಲ್ಲ ಒಂದು ಅನುದಾನ ನೀಡಿದ್ದಾರೆ. ಯಾವ ಜಿಲ್ಲೆಗೆ ಸಿಕ್ಕ ಅನುದಾನವೆಷ್ಟು ಎಂಬುದನ್ನ ಈಗ ತಿಳಿಯೋಣ. ರಾಮನಗರ ಚನ್ನಪಟ್ಟಣದ ಸಿಲ್ಕ್ ಇಂಡಸ್ಟ್ರೀಸ್ ಪುನಶ್ಚೇತನ 10 ಕೋಟಿ ಅನುದಾನ. ರೇಷ್ಮೆ ಘಟಕ ಬಲವರ್ಧನೆಗೆ 5 ಕೋಟಿ ರೂಪಾಯಿ. ಮಾವು ಸಂಸ್ಕರಣಾ ಘಟಕ 10 ಕೋಟಿ. ಸಿದ್ಧಗಂಗಾ ಶ್ರೀಗಳ ಹುಟ್ಟೂರು ವೀರಾಪುರದಲ್ಲಿ ಪಾರಂಪರಿಕ ಕೇಂದ್ರ 25 ಕೋಟಿ ರೂಪಾಯಿ. ಹಾಸನ ಹೊಳೆ ನರಸೀಪುರದಲ್ಲಿ ಕೆರೆ ತುಂಬಿಸುವ ಯೋಜನೆ 50 ಕೋಟಿ. ವಿಮಾನ ನಿಲ್ದಾಣ ಹಾಸನ. ಅರಸೀಕೆರೆಯಲ್ಲಿ ಉಪಕಾರ ಗೃಹ 30 ಕೋಟಿ. ಮಂಡ್ಯ ಇಸ್ರೇಲ್ ಮಾದರಿಯ ಕೃಷಿ ಪ್ರಾತ್ಯಕ್ಷಿಕಕ್ಕೆ ಕೇಂದ್ರಕ್ಕೆ 10 ಕೋಟಿ ರೂಪಾಯಿ. ಮೇಲುಕೋಟಿ ಸಮಗ್ರ ಅಭಿವೃದ್ಧಿ 5 ಕೋಟಿ. ಮೈಸೂರು ಶುಗರ್ ಕಾರ್ಖಾನೆಗೆ 100 ಕೋಟಿ. ಸಮಗ್ರ ಕೈಗಾರಿಕಾ ಅಭಿವೃದ್ಧಿ 50 ಕೋಟಿ. ಬೆಂಗಳೂರು 117 ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ 8,015 ಕೋಟಿ ರೂಪಾಯಿಗಳು. ವಿಮಾನ ನಿಲ್ದಾಣ ಮಾರ್ಗ ನಿರ್ಮಾಣ 16,579 ಕೋಟಿ ರೂಪಾಯಿಗಳು. ದೊಡ್ಡ ಬಿದಿರಿಕಲ್ಲಿನಲ್ಲಿ ಕಲಾಗ್ರಾಮ 10 ಕೋಟಿ ರೂಪಾಯಿ. ಹಲಸೂರಿನ ಗುರುದ್ವಾರಕ್ಕೆ 25 ಕೋಟಿ. ಸಂವಿಧಾನ ಮ್ಯೂಸಿಯಂ ಸ್ಥಾಪನೆ 20 ಕೋಟಿ. ಎಲಿವೇಟೆಡ್ ಕಾರಿಡಾರ್ ಯೋಜನೆ 1,000 ಕೋಟಿ ರೂಪಾಯಿಗಳು. ರಾಜ್ಯ ರಾಜಧಾನಿಗೆ ಮತ್ತೇನು ಸಿಕ್ಕಿದೆ ಎನ್ನುವುದರ ಬಗ್ಗೆ ಈಗ ನೋಡೋಣ. ಬೀದರ್ ನಾಗರಿಕ ವಿಮಾನ ನಿಲ್ದಾಣಕ್ಕೆ 32 ಕೋಟಿ. ಪ್ರತ್ಯೇಕ ವಿಶಿಷ್ಟ ಕೇಂದ್ರ ಕಾರಾಗೃಹಕ್ಕೆ 50 ಕೋಟಿ. ಗುರುನಾನಕ್ ಜೀರಾ ಗುರುದ್ವಾರ 10 ಕೋಟಿ ರೂಪಾಯಿ. ಕೋಲಾರ ಟೊಮ್ಯಾಟೊ ಸಂಸ್ಕರಣಾ ಘಟಕ 10 ಕೋಟಿ ಅನುದಾನ. ಶಿವಾರಪಟ್ಟಣದಲ್ಲಿ ಅಮರಶಿಲ್ಪಿ ಜಕಣಾಚಾರಿ ಶಿಲ್ಪಕಲಾ ಕೇಂದ್ರಕ್ಕೆ 10 ಕೋಟಿ ರೂಪಾಯಿ. ಉಡುಪಿ ಜಟ್ಟಿ ಹಾಗೂ ತ್ಯಾಜ್ಯ ನಿರ್ವಹಣಾ ಘಟಕ 15 ಕೋಟಿ ಅನುದಾನ. ಕಾರ್ಕಳದಲ್ಲಿ ಎಣ್ಣೆ ಹೊಳೆ ಯೋಜನೆ 40 ಕೋಟಿ ಅನುದಾನ. ಪಣಂಬೂರು ಪ್ರವಾಸೋದ್ಯಮ ಅಭಿವೃದ್ಧಿ 7 ಕೋಟಿ. ಕೆರೆ ತುಂಬಿಸುವ ಯೋಜನೆ 40 ಕೋಟಿ ಅನುದಾನ. ಬಳ್ಳಾರಿ ಕಂಪ್ಲಿ ನೀರಾವರಿ ಯೋಜನೆಗೆ 75 ಕೋಟಿ. ಹಂಪಿ ವ್ಯಾಖ್ಯಾನ ಕೇಂದ್ರ 1 ಕೋಟಿ. ಗದಗ್ ಮೆಣಸು ಹೆಸರುಕಾಳು ಸಂಸ್ಕರಣಾ ಘಟಕ 50 ಕೋಟಿ ಅನುದಾನ. ಹುಬ್ಬಳ್ಳಿ ಮೆಣಸು ಹೆಸರುಕಾಳು ಸಂಸ್ಕರಣಾ ಘಟಕಕ್ಕೆ 50 ಕೋಟಿ ಅನುದಾನ. ಶಿವಮೊಗ್ಗ ಶಿಕಾರಿಪುರದ 200 ಕೆರೆ ತುಂಬಿಸುವ ಯೋಜನೆ 200 ಕೋಟಿ ಅನುದಾನ. ಕೊಡಗು ಪುನರ್ವಸತಿ ನಿರ್ಮಾಣಕ್ಕೆ 2 ಕೋಟಿ ಅನುದಾನ. ತುಮಕೂರು ಕೆಟೆಕ್ ನಾವೀನ್ಯತೆ ಕೇಂದ್ರಕ್ಕೆ 7 ಕೋಟಿ. ಬಾದಾಮಿ ಪ್ರವಾಸಿ ತಾಣ, ಕರಕುಶಲ ಮಾರುಕಟ್ಟೆ ಅಭಿವೃದ್ಧಿ 25 ಕೋಟಿ. ಮೈಸೂರು ಡಬಲ್ ಡೆಕ್ಕರ್ ಬಸ್ ಸೇವೆ 50 ಕೋಟಿ. ವಿಜಯಪುರ ಪ್ರತ್ಯೇಕ ವಿಶಿಷ್ಟ ಕೇಂದ್ರ ಕಾರಾಗೃಹಕ್ಕೆ 50 ಕೋಟಿ. ಚಿಕ್ಕಮಗಳೂರು ಬಾಲಕಿಯ ಬಾಲಮಂದಿರ 3 ಕೋಟಿ. ಇನ್ನು ನೀರಾವರಿಗೆ ದಕ್ಕಿದ್ದೆಷ್ಟು ಎಂದರೆ ಚಾಮರಾಜನಗರ ರೇಷ್ಮೆ ಕಾರ್ಖಾನೆ ಪುನಶ್ಚೇತನ 5 ಕೋಟಿ ಅನುದಾನ. ಹಾವೇರಿ ರೇಷ್ಮೆ ಘಟಕ ಬಲವರ್ಧನೆಗೆ 5 ಕೋಟಿ ರೂಪಾಯಿ ಅನುದಾನ. ರಾಯಚೂರು ಕೃಷಿ ಪ್ರಾತ್ಯಕ್ಷಿಕೆಗೆ ಕೇಂದ್ರ ಸ್ಥಾಪನೆ 10 ಕೋಟಿ ರೂಪಾಯಿ ಅನುದಾನ. ಬೆಂಗಳೂರು ಗ್ರಾಮೀಣ ದೊಡ್ಡಬಳ್ಳಾಪುರ ಆಸ್ಪತ್ರೆ ಮೇಲ್ದರ್ಜೆಗೆ 10 ಕೋಟಿ ಅನುದಾನ. ಅಧಿವೇಶನದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮಂಡಿಸಿದ ಬಜೆಟ್ ಪ್ಯಾಕೇಜ್ ರೈತರಿಗೆ ಮುಖದಲ್ಲಿ ಮಂದಹಾಸವನ್ನ ಮೂಡಿಸಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.